ಫ್ರೆಂಡ್ಸ್ ಎಲ್ಲ ಹೇಳ್ಬಂದ್ರೆ ಇದು ಬಂದು ನೈಟ್ ನಂದಿ ಹಿಲ್ಸ್ ಹೋಗ್ತೀವಿ 4 o'clock ಹಂಗೆ ಆಗುತ್ತೆ. ಇಲ್ಲಿ ಮಿರರ್ ಅಷ್ಟು ನೋಡ್ಬೋದು, ಮಿರರ್ ಹೊಡೆದೋಗುತ್ತೆ. ಮಿರರ್ ತರ್ತಿದ್ದಿಲ್ಲ, ಬಟ್ ತರೋವಾಗ ಕೆಳಗೆ ಬಿದ್ದೋಗ್ಬಿಡ್ತು. ಸುಮ್ಮನೆ ತರೋಣಾಗ ಸುಮ್ಮನೆ ಸೇಫ್ಟಿ ಮುಖ್ಯ ಅಲ್ಲ ಅಂತ ಇಲ್ಲಿ ಲಾಸ್ಟ್ ಟೈಮ್ ಚಿಕ್ಕಮಗಳೂರು ಅಷ್ಟೇ ತಾನು ಹೋಗಿದ್ದಿಲ್ಲ. ಈ ಸಲ ನಾನು ಅಂತ ಯಾವ ಟ್ರ್ಯಾಕ್ಟರ್ ಇದೆ ಸ್ಟೇಟ್ ಆ ಬಳ್ಳಾರಿ ಟು ಬೆಂಗಳೂರು ಹೈವೇ ಚೆನ್ನಾಗಿದೆ, ಬಟ್ ಸಿಟಿ ಒಳಗೆ ಅಷ್ಟೇನು ಚೆನ್ನಾಗಿ ಅನಿಸಲ್ಲ ನನಗೆ. ಇದು ನಮ್ಮ ಬಳ್ಳಾರಿ ಬೆಸ್ಟ್ ಅನ್ಕೊತೀನಿ. ಪೊಲೀಸ್ ವಾಹನ, ಆಂಬ್ಯುಲೆನ್ಸ್ ಆಂಬ್ಯುಲೆನ್ಸ್ ಎಲ್ಲ ಒಳ್ಳೆಯದಾಗಲಿ. ಇದು ಬಂದು ಮಾರ್ನಿಂಗ್ ವ್ಯೂ ಬೆಂಗಳೂರು ಹಿಂಗೆ ಇರೋದೇ ಇರೋಲ್ಲ, ಮಾರ್ನಿಂಗ್ ಟೈಮ್ ವೈಟ್ ಆಗೋದಾಗಿದೆ. ಅಮ್ಮ ಎಷ್ಟು ಭಯಂಕರ ಆಗಿರೋದು ಟ್ರಾಫಿಕ್ ಅಷ್ಟು ಇರ್ತದೆ. ರಾಜಭವನ್, ಕಬ್ಬನ್ ಪಾರ್ಕ್, ಚಿಪಿಒ ಇಲ್ಲನಾ ಮುಂದೆನಾ? ಏ ಮೆಜೆಸ್ಟಿಕ್ ಹೆಂಗ ಇದು? ಮೇಲೆ ನೋಡ್ಬೋದು ಲೈಟಿಂಗ್ಸ್, ಬ್ರಿಡ್ಜ್ ಬ್ರಿಡ್ಜ್ ಮಸ್ತ್ ಇದೆ. ರೋಡ್ ಅಂದ್ರೆ ಚೆನ್ನಾಗಿಲ್ಲ, ಸ್ಪೀಡ್ ಒಳ್ಳೆ ಅವಾಂಜಕ್ಕೆ ದಗ್ 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 ಅಂತ ಬಂದದ್ದು. ಅದಕ್ಕೆ ನಾರ್ಮಲ್ ಆಗೋಣ. ಏರ್ಪೋರ್ಟ್ ಸ್ವಲ್ಪ ತಲ್ ಬೆಂಗಳೂರಲ್ಲಿ ಭಾಳ ಫುಲ್ಲು ಚಳಿ ಆಗ್ತದೆ. ಎಷ್ಟಾಯ್ತು ಚಳಿ, ಬಟ್ ಫುಲ್ಲು ಆಗುತ್ತೆ. ಸ್ಲೋ ಟ್ರಾಫಿಕ್, ಕೀಪ್ ಲೆಫ್ಟ್ ಅಂತ ಇದೆ. ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಆರ್ ಎಮ್ಸ್ ಅದು ಅಷ್ಟರ ಸಿ ಎಮ್ ಎ ಹಾಸ್ಪಿಟಲ್ ಡಿವೈಡೆಡ್ ಟೆಸ್ಟ್ ಆ ಕಡೆ ಹೋಗ್ಬಾರ್ದು ಅಂತ. ಅದು ಈಗ ಬ್ರಿಡ್ಜ್ ಹಿಂಗೆ ಅದು ವೈಫ್ ಹಿಲ್ಸ್ ಈ ಕಡೆ ಬರೋದು ಏರ್ಪೋರ್ಟ್ ಮೇಲೆ ನೋಡ್ಬೇಕು ನಾವು. ಬ್ರಿಗೇಡ್ ಟವರ್ ನೋಡ್ಬೋದು, ಸೂಪರ್ ಸೂಪರ್ ಆಗಿದೆ. ಬಂದು ಒಂದು 50 ಫ್ಲೋರ್ಸ್ ಇರ್ಬೋದು ಅನ್ಕೊಂತಾನೆ, ಎಣ್ಸಕ್ಕೆ ಬರಲ್ಲ ಇವಾಗ ಅಂತ ಆಚೆ ಹೇಳ್ತಿದ್ದೀನಿ. ಸ್ಪೀಡ್ ನೋಡ್ಸ್ತದೆ ಒಳ್ಳೆ 60 ಇಲ್ಲ ಸ್ಪೀಡ್ ರಾಂಗ್ ನೋಡ್ಸುತ್ತೆ, 88 ಅಂತ ನೋಡ್ಸುತ್ತೆ. ವರ್ಕ್ ಆಗೋದು ಅನ್ಕೊಂತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ K34. ಫ್ರೆಂಡ್ಸ್ ಇವಾಗ ನಿಂತ ನಂದಿ ಹಿಲ್ಸ್ ವ್ಲಾಗ್ ಸ್ಟಾರ್ಟ್ ಆಗ್ತದೆ. ಇಷ್ಟೊತ್ತು ಸ್ವಲ್ಪ ನೈಟ್ ಕ್ಯಾಪ್ಚರ್ ಮಾಡಿದೆ, ಇನ್ನೊಂದು ವ್ಲಾಗ್ ಯಾವ್ದನ್ನು ಆಗೋಣ ಅಂತ. ಇವು ಬಂದು ನಂದಿ ಹಿಲ್ಸ್, ಇವಾಗ ಹಿಂಗೆ ಹೋದೆ ಏರ್ಪೋರ್ಟ್ ಅಷ್ಟೇ ಬರ್ತದೆ ಲೆಫ್ಟ್ ಸೈಡು. ಬಾಬಾ ಬ್ರಿಡ್ಜಸ್ ಎಲ್ಲ ಫುಲ್ ಹೆವಿ ಹೆವಿ ಕರ್ಸಾರ. ಬಾಬಾ ಬಾಬಾ ಬಾ ಎಷ್ಟು ದೊಡ್ಡ ಲಾಂಗ್ ಟರ್ಮ್ಲಿ. ಅಂಬಿ ಅಂಬಿ ನಲ್ಲಿ ರೋಡ್ ಮಾತ್ರ ಎಕ್ಸಲೆಂಟ್, ಫುಲ್ ಲೈಟಿಂಗ್ಸ್ ಹಾಕ್ಬಿಟ್ಟಾರ. ಎಷ್ಟು ಕಿಲೋಮೀಟ್ರ ಫ್ರೆಂಡ್ಸ್? ಇವಾಗ ಎಂಟ್ರೆನ್ಸ್ ಎಂಟ್ರೆನ್ಸೇ ರೂಟ್ ಇದಾಯ್ತು ನಮಗೆ. ಇದು ಏರ್ಪೋರ್ಟ್ ರೋಡ್ ಅನ್ಕೊಂತಿಲ್ಲ ಅಚ್ಚಾ? ಇಲ್ಲ ಇಲ್ಲ, ಮೋಸ್ಟ್ಲಿ ಇದು ಏರ್ಪೋರ್ಟ್ ರೋಡ್ ಅನ್ಕೊಂಡು ಅದಕ್ಕೆ ಎಷ್ಟು ಗ್ರ್ಯಾಂಡ್ ಆಗೋಯಿದೆ. ಬಟ್ ದಾರಿ ತಗ್ಬಿಟ್ಟು ನಾವು ಯು ಟರ್ನ್ ಮಾಡ್ಬೇಕಂತ ನೋಡೋಣ. ರಾಂಗ್ ಉಲ್ಕಣ ಬಂದ್ವಿ, ಬಟ್ ಲೊಕೇಶನ್ ಮಾತ್ರ ಹೆವಿ ಐತೆ, ಸೂಪರ್ ಆಗೈತೆ ಲೊಕೇಶನ್. ಇಲ್ಲ ಇಲ್ಲ ಇಲ್ಲ, ಇನ್ನೆಷ್ಟು ಕಿಲೋಮೀಟರ್ ಐತೆ? ಟ್ರಾಫಿಕ್ ಇಲ್ಲ. ಬರಗಾಲ ಒಂದು ಶಾಪಲ್ಲಿ ಕೇಳಿದ್ವಿ ಅಂದರೆ ಲೈಕ್ ಇದು ಹೋಗ್ತಿರೋ ಒಂದು ಸೆಕೆಂಡ್ ಟೈಮು,
ಸ್ಯಾಟರ್ಡೆ ಸಂಡೆ ಮಾತ್ರ ಫುಲ್ ಹೆವಿ ಇರ್ತೈತೆ ಅಂತಂದ್ರೆ ಅವ್ನು ಬರೋದು ಲೈಕ್ ಸುಮ್ಮನೆ ಇರಿಟೇಷನ್ ಟ್ರಾಫಿಕ್ಕಿಗೆ. ಅಷ್ಟೇ ಹಿಂಗೊಂದು ನಾವು ವೀಡಿಯೋಗೆ ಬಂದ್ವಿ. ನನ್ನ ಫ್ರೆಂಡ್ ಎಷ್ಟು ಬಂದಿದ್ದ ಅವ್ನು ಹೇಳ್ದ ಸ್ಯಾಟರ್ಡೆ ಸಂಡೆ ಮಾತ್ರ ಹೋಗ್ಬಿಡ್ರಿ, ಫುಲ್ ಹೆವಿ ಕ್ರೌಡ್ ಇರ್ತೈತೆ, ಕಾರು ಬೈಕ್ ಕಷ್ಟ ಪ್ಲೇಸ್ ಇರೋಲ್ಲ ಅಂತ. ಅಷ್ಟು ಮೊನ್ನೆ ಚಿಕ್ಕಮಗಳೂರಲ್ಲಿ ಅಷ್ಟೇ ಹಂಗೆ ಆಗಿತ್ತು. ಒಬ್ಬ ಕಾರುಗಳು ಫುಲ್ ಮ್ಯಾಲೆ ಇದ್ದವು, ಆಮೇಲೆ ಕಾರೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು. ನಾ ಎಂಟ್ರಿ ಇದ್ದಿದ್ರ ಬೈಕೇ ಎಂಟ್ರಿ, ಬೈಕ್ ಹೋದ್ರೆ ಕೂಡ ಅಲ್ಲಿ ರಿಟರ್ನ್ ಬರುವಾಗ ಲೈಕ್ ಕಾರ್ಗಳು ರಿಟರ್ನ್ ಆಗ್ತಿದ್ದೆ, ನಾವು ಹೋಗ್ತಿದ್ವಿ ಎಲ್ಲ ಫುಲ್ ಟ್ರಾಫಿಕ್ ಇತ್ತು. ಎಲ್ಲಿ ಸಿಕ್ಕಿದ್ರೆ ಪಾರ್ಕಿಂಗ್ ಮಾಡಿದ್ರು. ಲಾಸ್ಟ್ ಟೈಮ್ ಹೋಗಿದ್ದೆ ಮುಳ್ಳಂಗಿ ಪೀಕ್, ಅಷ್ಟು ಜನ ಯಾರು ಇದ್ದಿದ್ದಿಲ್ಲ. ಒಂದು ವಿಗ್ರಹ ಐತೆ ಆ ನಂದಿ ವಿಗ್ರಹಲಿಂದ ರೈಟ್ ತೊಗೋಬೇಕು. ಇಲ್ಲಷ್ಟೇ ಓ ಐತೆ ಹೋಟೆಲ್ ನಂದಿ ಗೇಟ್ ಅಂತ, ಇಲ್ಲಷ್ಟೇ ನೀವು ಸ್ಟೇ ಮಾಡ್ಬೋದು. ಲೈಕ್ ಹತ್ರ ಆಗ್ಬೇಕಂದ್ರೆ ಮಾರ್ನಿಂಗ್ 4:00 ಹಂಗೆ ಎದ್ದಲ್ಲಿ ಬರಬೇಕಂದ್ರೆ. ಇವಾಗ ಸ್ವಲ್ಪ ಸನ್ಸೆಟ್ ಬಂದಂಗೈತೆ ಅಲ್ಲಿ ಅಲ್ಲಿ ನೋಡು, ಭಯಂಕರ ಐತೆ ವ್ಯೂ. ಲೈಕ್ ಇಲ್ಲೇ ಸ್ಟೇ ಮಾಡ್ಬೋದು ಅಂದರೆ ನಾವು 4:00 ಬಿಟ್ಟಿವಿ, ನಿಮ್ಗೆ ಅಷ್ಟು ಪೇಷನ್ಸ್ ಇಲ್ಲ ಅಂದರೆ ಇಲ್ಲೇ ಒಂದು ಸ್ಟೇ ಮಾಡಿ ಲೈಕ್ ಹಿಂಗೆ ಹೋಗ್ಬಿಡೋದು ನೀವು 6:00 ಒಂದು ಹಾಫ್ ಆನ್ ಅವರ್ ಜಲ್ಲಿಯದಲ್ಲಿ 5:30 ಹಂಗೆ. ಇದೆ ಗೇಟ್ ಇಲ್ಲಿ 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 ಬಂದಾಗ ಸೀನಸ್ ಕೊಟ್ಟಿದ್ದು, ಏ ಹೊಡಿ ತಗೊಳ್ಳಿ ನಂಗೆ ಕೈ ಆಗೋಳ್ಳ ಅಂತ. ಏ ಇನ್ನ ತೈದಿಲ್ಲ ಅನ್ಕೊಂದಿಲ್ಲ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದಲ್ಲ ನೀವು ಹೆಲ್ಮೆಟ್ ಇದ್ದಿಲ್ಲ ಅಂದರೆ ನಿಮಗೆ ಹೆಲ್ಮೆಟ್ ಇದ್ದಿಲ್ಲ ಅಂದರೆ ಒಳಗೆ ಎಂಟ್ರಿ ಇಲ್ಲ. ನೆನ್ಪಿಟ್ಟು ಇಬ್ಬರು ಇರಬೇಕು ಮುಂದೆ ಮತ್ತೆ ಹಿಂದಕ್ಕೆ, ಅವ್ರಿಗೆ ಇಬ್ಬರಿಗೆ ಹೆಲ್ಮೆಟ್ ಇರಬೇಕು. ಹೆಲ್ಮೆಟ್ ಇದ್ದಿಲ್ಲ ಅಂದರೆ ನಿಮಗೆ ಒಳಗೆ ಎಂಟ್ರಿ ಇಲ್ಲ. ಅವ್ನು ನೆನ್ಪಿಟ್ಟರೆ ಓವರ್ಟೇಕ್ ಅಷ್ಟೇ ಮಾಡೋಕೆ ಹೋಗ್ಬೇಡಿ ಇಲ್ಲಿ, ಯಾಕಂದರೆ ಜಸ್ಟ್ ಆಯ್ತಾ ರೂಟ. ಲಾಸ್ಟ್ ಟೈಮ್ ಬಂದ ಫಾಗ್ ಇತ್ತು, ಈ ಸಲ ಫಾಗ್ ಇಲ್ಲ, ಬಟ್ ಚಳಿ ಚಳಿ ಮಾತ್ರ ಫುಲ್ ಐತೆ. ಲಾಸ್ಟ್ ಟೈಮ್ ಇದೆಲ್ಲ ವಾಟರ್ ವಾಟರ್ ಆಗ್ಬಿಡ್ತಿದ್ ರೋಡು, ಅಷ್ಟಿತ್ತು. ಸುಮ್ಮನೆ ಗುಜ್ ಗುಜ್ ಅಂತ ಜಗ್ಗಿರಿ ದಾರಿಗಳು ಹೋಗ್ತಿದ್ವು. ಏನು ಮಾಡೋಣ, ಇಲ್ಲ 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 ಇಲ್ಲ, ಫುಲ್ ಮಸ್ತ್ ಐತೆ. ಬಟ್ ಇದು ಇಲ್ಲ ಅಟ್ಟೆಕ್ ಬ್ರೋ, ನಿಜಲ್ಲ ನನಗೆ ಎಷ್ಟು ದೂರ ಬಂದಿನ ಫಾಗ್ ಬೀ ಇರ್ಬೇಕು ಅನ್ಕೊಂಡಿದ್ದೆ. ನನ್ನ ಫ್ರೆಂಡ್ ಅಷ್ಟೇ ಫುಲ್ ಫಾಗ್ ಕಳಾಗಿರ್ಬೇಕು, ಕ್ಲೌಡ್ಸ್ ಎಲ್ಲ ನನ್ನ ಕಾಲು ಕಳಾಗಿರ್ಬೇಕು ಹಂಗಿತ್ತು. ಬಟ್ ಇಲ್ಲಿ ನೋಡಿದ್ರೆ ಫಾಗೇ ಇಲ್ಲ. ಲಾಸ್ಟ್ ಟೈಮ್ ಮಾಡೋ ಫುಲ್ ಇದು ವಿಂಟರ್ ಎಲ್ಲ ಇರಬೇಕು ಆ್ಯಕ್ಚುಲಿ, ಇನ್ನೂ ಜಗ್ಗಿರ್ತದೆ ಹಂಗಂದೆ. ಬಟ್ ಇಲ್ಲ, ಏನು ಕ್ಲಿಯರ್ ಸ್ಕೈ ಐತೆ. ನಾವು ಇಲ್ಲೇ ಲೈಕ್ ನನ್ನ ದಿವಸ ಸ್ಪೆಂಡ್ ಮಾಡಿ ಟೈಮು, ಆಮೇಲೆ ಆನಂದ್ಪುರ ಹೈವೇಲಿಂದ ಬಳ್ಳಾರಿ ಹೋಗ್ತೀವಿ. ಬಳ್ಳಾರಿ ಹೋಗುವಾಗ ಇನ್ನೊಂದು ವಾಟರ್ ಫಾಲ್ಸ್ ಇರಬೇಕು. ಆ್ಯಕ್ಚುಲಿ ಹೋಗೋಣ ಅನ್ಕೊಂಡು ಆ ವ್ಲಾಗ್ ಮಾಡೋಕ್ಕೆ ಹೋಗೋಣ ಅನ್ಕೊಂಡು 60 kilometers ಐತೆ ಬಳ್ಳಾರಿಂದ ಗುಂಟಕಲ್ಲು, ಅದೊಂದು ವ್ಲಾಗ್ ಮಾಡೋಂಗಂದೆ. ಆಮೇಲೆ ಅದು ಬಗ್ಲಿಗೆ ಇನ್ನೊಂದು ಹುರ್ಕುಂದ ಅಂದೆ, ಅಲ್ಲಿಂದ 40 kilometers ಅಲ್ಲಿಂದ ವ್ಲಾಗ್ ಮಾಡೋಂಕಂದೆ. ಬಟ್ ಇವಾಗ ಹೋಗೋ ದಾರಿಯಲ್ಲೇ ಗುಂಟಕಲ್ಲು ದೂರ ಆಗ್ತದೆ, ಬಟ್ ಇದು ಬರ್ತದೆ ಹುರ್ಕುಂದ, ಅದ್ರ ಮೇಲೇ ಹೋಗೋದು ನಾವು. ಹಾಕ್ಸ್ಬೇಕಿತ್ತು ಚಿಕ್ಕಮಗ್ಳೂರು ಹೋಗೋ ಟ್ರಿಪ್ಪಲ್ಲೇ ನನಗೆ ಇದು ಆಗಿತ್ತು, ಚೈನ್ ಪಾಯಿಂಟ್ ಹೋಗಿತ್ತು. ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್. ಇರಲಿ ಇರಲಿ ಇಲ್ಲಿ ತಾನ ಇನ್ನ ಐದು ಮೇಲೆ ವ್ಯೂ ನೋಡ್ರಿ ಫ್ರೆಂಡ್, ಸೂಪರ್ ಎಕ್ಸಲೆಂಟ್ ಮೇಲೆ ಐತೆ. ಮೇಲೆ ವ್ಯೂ ಸನ್ರೈಸ್ ಆಗೋದು, ಟೈಮ್ ಲ್ಯಾಪ್ಸ್ ಅನ್ನ ತಂದಿಲ್ಲ, ಟ್ರೈಪಾಡ್ ತಂದಿದ್ರೆ ಸನ್ ರೈಸ್ ಇದು ತೆಗಿತಿದ್ವಿ. ಟೈಮ್ ಲ್ಯಾಪ್ಸ್ ಟ್ರೈಪಾಡ್ ತಂದಿದ್ರೆ ಸನ್ರೈಸ್ ಟೈಮ್ ಲ್ಯಾಪ್ಸ್ ತೆಗಿತಿದ್ಲ, ಮಸ್ತ್ ಇರ್ತಿತ್ತು. ಅಷ್ಟೇ ಆಡ್ಲೇ ಬಂತ್ಲೆ ಹೇಳ್ಬಲ್ಲ. ಫುಲ್ ಟ್ರಾಫಿಕ್ ಟ್ರಾಫಿಕ್ ಕಾರ್ಗಳು ಸ್ಟಾಪ್ ಆಗ್ಬಿಡ್ತ ಸ್ವಲ್ಪ ಇಲ್ಲಿ. ಅಯ್ಯಯ್ಯೋ ಹೆಂಗೈತೆ, ಏ ಸ್ವಲ್ಪ ಸ್ವಲ್ಪ ಸ್ಟಾಪ್ ಆಗ ಹಿಂದಕ್ಕೆ ಬೀಳ್ತಿಲ್ಲ, ಎಲ್ಲ ಒಳಗೆ ಬರ ಸ್ವಲ್ಪ ಕ್ಲಿಯರ್ ಆಗಿರ್ಬೇಕು. ಏ ಟರ್ನಿಂಗ್ ಕಷ್ಟ ಐತ್ಲೆ ಮಚ್ಚ,
ಒಂದೊಂದು ಕಾರ್ ಹೋಗ್ಬೇಕು. ಮಚ್ಚ ಆಗಲ್ಲ, ಫುಲ್ ಹೆವಿ ಐತ್ಲೆ ಟ್ರಾಫಿಕ್. ಫುಲ್ ಟ್ರಾಫಿಕ್ ಐತೆ. ಅಯ್ಯಯ್ಯೋ, ಹಿಂಗೆ ಎಕ್ಸಾಕ್ ಹಾಕ್ಲಲ್ಲ ಬೀಳ್ತೀವಿ, ನಿನಗೆ ಗೊತ್ತಿಲ್ಲ. ಸ್ವಲ್ಪ ಸ್ಟೇ ಮಾಡಿ ಕುಂದ್ರ ಬಿಡು, ಅದ್ರ ಏನಿದೆ. ಏ ಆಗಲ್ಲ ಮತ್ತೆ ಹೊಡಿತೀಯ, ಆಗಲ್ಲ ನಾನು ಕೇಳಿ ಹೇಳ್ತೀನಿ. ನೀನು ಅಲ್ಲಿ ಸ್ಟಾಪ್ ಮಾಡಿದ್ರೆ ಬೀಳ್ತೀವಿ ನೋಡು. ಅವನೇ ಹಿಂದಕ್ಕೆ ತಾಂತ ಕಾರನು, ನಾವು ಬೀಳ್ತೀವಿ ಅಲ್ಲಿ. ಎಷ್ಟಾದ ಸ್ಟೇ ಮಾಡ್ತೀವಿ ಇಲ್ಲಿ, ಇಂಥ ಪ್ಲೇಸ್ ಇರೋದೇ ಬೆಸ್ಟ್. ಅಲ್ಲಿ ನೀನು ಅಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಹಂಗೆ ದೆಂಗೆ ಹಂಗೆ ಬಿದ್ದುಬಿಡ್ತೀವಿ ನಾವು ಇಬ್ಬರು. ಒಂದೊಂದು ಕಾರ್ ಇಂಜಿನ್ ಹೀಟಾಗಿ ಎಕ್ಕಾಕ್ಲ ಮೇಲೆ ಸ್ಟಾಪ್ ಆಗ್ಬಿಡ್ತದೆ. ಓ ಸಿಕ್ಕೊಂದು ಫುಲ್ ಟ್ರಾಫಿಕ್ಕು. ಸರಿ, ಸ್ವಲ್ಪ ಮುಂದಕ್ಕೆ ಹೋಗ್ಲಿ ಅಪ್ಪ, ಗಾಡಿ ಸ್ಟಾಪ್ ಆದ ಅನ್ಸುತ್ತೆ. ನಂದು ರೇಡಿಯೇಟರ್ ಆನ್ ಆಯ್ತು, ರೇಡಿಯೇಟರ್ ಆನ್ ಆಗುತ್ತೆ. ಫ್ಯಾನ್ ಆನ್ ಆಗುತ್ತೆ, ನೆನಪಾಯ್ತಾ? ಏ ಆಯ್ಕಮ್ಮ, ನೀನು ಕ್ಲಚ್ ಬಿಟ್ಟು ಕ್ಲಚ್ ಬಿಟ್ಟು ಹೊಡಿಬೇಕು. ಲಾಸ್ಟ್ ಟೈಮ್ ಅಷ್ಟೇ ಹಂಗಾಗಿತ್ತು, ಶಿರೋ ನನಗೆ ಕೊಟ್ಬಿಟ್ಟು ಅಲ್ಲಿ ಹೊಡಿದಿದ್ರಿ. ಇಲ್ಲಿ ಪಾರ್ಕಿಂಗ್ ಬಾಯ್ ಟಿಕೆಟ್ ಇಲ್ಲಿ ತಗೊಂಡು ಹಂಗೆ ಲೈನ್ ಇರ್ತೈತೆ, ಮೇಲೆ ಹಾಕ್ಬೇಕು ಇಲ್ಲಿ ಚ ನಡ್ಕೊಂತ ಸ್ವಲ್ಪ. ಇಲ್ಲ ಫುಲ್ ಫುಲ್ ಪಾರ್ಕಿಂಗ್ ಪ್ಲೇಸ್ ಇಲ್ಲಿ, ಒನ್ ಬೈ ಒನ್ ಒನ್ ಬೈ ಒನ್ ಇಡ್ಬೇಕೆಲ್ಲ. ನೋಡ್ಬೋದಲ್ಲ ಅಲ್ಲಿ ಸಣ್ಣ ವ್ಯೂ ಬರ್ತೈತೆ. ಇದು ಸ್ಟೆಪ್ ಚೆಕ್ಕಂದು ಹೋಗ್ಬೇಕು. ಒನ್ ಬೈಕ್ ಮತ್ತು ಟೂ ಪೀಪಲ್ಸ್ಗೆ 20 rupees ತಗೊಂಡ. ಕಾರ್ಗಳ ಮೇಲೆ ತಗೊಂಡು ಹೋಗ್ಬೋದು. ಬೈಕಂದು ಕಾರ್ ಪಾರ್ಕಿಂಗ್ ಮಾಡಿ ಒಂದು ಹಾಫ್ಲಿ 1 kilometer ನಡಿಬೇಕು. ಬಾಬಾ ಸೂಪರ್ ಐತಿ ಲೊಕೇಶನ್ ಬ್ರೋ. ನಿಖಿಲ್ ಬ್ರೋ, ಹಾಯ್ ಬ್ರೋ. ಹಾಯ್ ಹಾಯ್ ಗುರು. ನನ್ನ ಸ್ಟೋರೇಜ್ ಒಂದು ಪ್ರಾಬ್ಲಮ್ ಐತೆ, ಸ್ವಲ್ಪ ಸ್ವಲ್ಪ ರಿಕಾರ್ಡ್ ಮಾಡಬೇಕು. ಮರಗಳೆಲ್ಲ ಏನು ಅಲ್ಲಾಡ್ತದೆ, ಏನು ದೋ ಬಂದಾಗ ಇಲ್ಲಿ ನೈಟ್ ಟೈಮ್ ಬಂದರೆ ಮಾತ್ರ. ಯಾ ಟೆನ್ಷನ್ ತಗೋಬೇಡ, ಮತ್ತೆ ಹಿಂಗೆ ಮೇಲೆ ಬೇಕು. ನನ್ನ ಫ್ರೆಂಡ್ ನೋಡ್ರಿ ಹೆಂಗೆ ನೋಡಿದ್ರು, ಸಾಕಾಗ್ಬಿಟ್ಟಿದೆ.